ಹೇಳೋ ಪೊಲೀಸರು ನಮ್ಮೂರ್ಗೆ ಕಾಲಿಡಂಗಿಲ್ಲ. ಯಾಕೆ? ಕಾಲಿಟ್ರೆ ರಕ್ತ ಕರ್ಕೊಂಡು ಸಾಯ್ತಾರೆ. ಹಿಂದೆ ಒಂದ್ ಸರ್ತಿ ನಮ್ಮಪ್ಪಂಗೂ ಜಳಕಂತಂದೆಗೂ ಮಾರಾಮಾರಿ ಬಡದಾಟ ಶುರು ಆಯ್ತು. ಆಗ ಪೊಲೀಸರು ದಂಡ ಬಂತು. ಅದೇನಾಯ್ತ ಏನೋ, ಅವ್ರಿಗೆಲ್ಲ ಇದ್ದಕ್ಕಿದ್ದ ವಾಂತಿ ಬೇದಿ ಶುರು ಆಗಿ ಯಾರಿಗೂ ಹೇಳಕ್ಕೆಲ್ಲ ಕ್ಯಾಂಪ್ ಕ್ಲೋಸ್ ಮಾಡ್ಬಿಟ್ರು. ಓಹೋ, ಈ ಎರಡೂರು ಒಂದು ಇತಿಹಾಸನೇ ಇದೆ. ಡೋಂಟ್ ವರಿ, ನಾನು ಅದಕ್ಕೊಂದು ಉಪಾಯ ಕಂಡಿತೀನಿ. ನೀನ್ ಯಾವ ಟೈಮಾಗ ನಮ್ಮನೆ ಕಾಲಿಟ್ಟೋ ಅವತ್ತಿನ ನಮ್ ದೊಡಿ ಒತ್ತದ ಸರ ಊಟ ನಿದ್ರೆ ಮಾಡ್ತಾನೆ ಇಲ್ಲ. ತಾಯೇ, ಮಹಾತಾಯಾರು ಇವಳ ಹೆಸರು ತಿಮ್ಮಿ. ಇವಳನ್ನ ನಾನು ಚಿಕ್ಕ ವಯಸ್ಸಿಂದನು ಸಾಕೊಂಡಿದ್ದೀನಿ. ಏ ತಿಮ್ಮಿ, ಕಿಟ್ಟಣ್ಣನ ಹಾಗೆಲ್ಲ ಭಯಬೇಡ. ಅವ್ನು ಬಂದ್ಮೇಲಿಂದ ನಮ್ಮ ಆಸ್ತಿ ವಹಿವಾಟೆಲ್ಲ ಚಂದಾಗಿ ನಡ್ಕೊಂಡು ಹೋಗ್ತಿದೆ. ಆಹಾ, ನಡೀತೈತೆ. ಬೆಕ್ಕು ಕಣ್ ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಕ್ಕಿಲ್ವಾ ಇವನು ನಮ ಖರಂ. ನಜ್ಗುನಿಕಾಯ್, ಈ ಕಿಟ್ಟಣ್ಣ ಮ್ಯಾಣ ಇದ್ದಂಗೆ. ಆರ್ ದೋಸೆ ಕೊಟ್ರೆ ಅತ್ತೆ ಕಡೆ, ಮೂರ್ ದೋಸೆ ಕೊಟ್ರೆ ಸೊಸೆ ಕಡೆ. ಮೊನ್ನೆ ನಿಮ್ ಸತ್ರು ದೇವಣ್ಣಂತ ಹೋದರಲ್ಲ, ಅವನು ಈ ಕಿಟ್ಟಣ್ಣ. ಅವನು ಈ ಪುಟ್ಟಣ್ಣ ಎಗುಲ್ ಮೇಲೆ ಕೈಯೋಕೊಂಡು ಅದೇನೋ ಗುಸ್ಕುಸ್ ಆಫೀಸ್ ಪೀಸ್ ಅಂತ ನಕ್ತ ಮಾತಾಡ್ತಾ ಇದ್ರು ಗೊತ್ತಾ. ಏ ಪುಟ್ಟ ಸುಬ್ಬ ಹೇಳ್ತಾರ ಅಂದಿಟಾನಿಲ್ಲ. ಹೌದ್ ಯಜಮಾನ್ರೆ, ಅವ್ನು ಹೇಳೋದ್ ಅಪ್ಪಟ ಸತ್ಯ. ಆ ಕಿಟ್ಟಣ್ಣ ಬಂದಿ ನನ್ ಚಾಕು ತೋರಿಸಿ, ನಿಮ್ ದೇವಣ್ಣನ ನಮ್ ತಂಟೆಗೆ ಬಂದ್ರೆ ಅವನನ್ನ ತರಕಾರಿ ಕದ್ರಸಾಕ್ಬಿಡ್ತೀನಿ ಅಂದ. ಆ ಪುಟ್ಟಣ್ಣನ ಮಾತ್ಗೆ ಸೊಪ್ಪಾಕದಿರ್ಲಿ, ತರಕಾರಿನೂ ಹಾಕ್ಲಿಲ್ಲ. ನಾನಂದೆ, ನಮ್ ಜಯಕ್ಕನವ್ರಿಗೆ ಬರೀ ಹಣದ ಬಲ ಅಷ್ಟೇ ಅಲ್ಲ ಕಣೋ, ಜನದ ಬಲನೂ ಇದೆ. ಅವ್ರೇನಾದ್ರೂ ಮನ್ಸು ಮಾಡಿದ್ರೆ ನಿನ್ಗೆ ನಿಮ್ ದೇವಣ್ಣಂಗೆ ಹೊಗೆ ಹಾಕಿಸ್ಬಿಡ್ತಾರೆ ಅಂದೆ. ಬೇಷ್, ಸರಿಯಾಗಂದೆ. ಆಮೇಲೆ ಆಮೇಲೆ ಇನ್ನೇನು, ನನ್ನ ಮಾತಿಗೆ ಎತ್ತರ್ತರ ಎತ್ತರ್ತರ ಅಂತ ನೋಡುತ್ತಾ ಮಾತಾಡ್ದೆ ರೈಟ್ ಅಂದ. ನೋಡ್ದೇನ ಸುಬ್ಬಾ, ನಮ್ ಪುಟ್ಟಣ್ಣ ದೇವ್ರಂತ ಮನುಷ್ಯ, ದೇವತಾ ಮನುಷ್ಯ. ಇನ್ನೊಂದ್ ಕಿತಾನ ನಮ್ ಪುಟ್ಟಣ್ಣದಾಗೆ ಹೇಳಕ್ ಬಂದ್ರೆ ಕೊಡ್ಲಿ ತಗೊಂಡ್ ತರ್ದ ಹಾಕ್ಬಿಡ್ತೀನಿ. ಹೋಯ್ತಾ ಹೋಗ್ಲಾ ಹೋಯ್ತಾ ಹೋಗ್ಲಾ ಹೋಯ್ತಾ ಆಯ್ತು, ನಾನೀಗ ಹೋಯ್ತೀನಿ. ಆದ್ರೆ ಒಂದಲ್ಲ ಒಂದಿನ ಇವನ್ ಬುದ್ಧಿ ನಿಮ್ಗೆ ಗೊತ್ತಾಯ್ತದೆ. ಹೇ ಮುಚ್ಚು ಬಾಯ್, ಮೊದ್ಲು ಜಾಗ ಕಲಿ ಮಾಡ. ಬೇಜಾರ್ ಮಾಡ್ಕೋಬೇಡ ಪುಟ್ಟ, ಈ ಸುಬ್ಬ ಒಳ್ಳೆಯವನಾದ್ರೆ ವಸಿದಡ್ಡ. ನಿಂತರ ಯಾವಾಗ ಏನ್ ಮಾತಾಡ್ಬೇಕು ಅಂತ ತಿಳಿಯೋಕಿಲ್ಲ. ಹೋಗ್ಲಿ ಬಿಡಿ ಯಜಮಾನ್ರೆ, ಒಂದ್ ಒಳ್ಳೆ ಕೆಲ್ಸಕ್ ನೂರೆಂಟ್ ವಿಘ್ನ ಬರುತ್ತೆ, ಅದಕ್ಕೆಲ್ಲ ತಲೆ ಕಟ್ಸ್ಕೊಂಡ್ರೆ ಆಗತ್ತೆ. ನಂಗ್ ಗೊತ್ತು ಕಿಟ್ಟಪ್ಪ, ನೀ ಅಂತ ನೀಯತ್ನೇ ಬಾ, ಊಟ ಮಾಡವಾ.